ದುಡ್ಡು ಯಾರಿಗೆ ತಾನೇ ಬೇಡ ಹೇಳಿ ಒಬ್ಬೊಬ್ಬರಿಗೂ ಒಂದೊಂದು ಕಷ್ಟವಿರುತ್ತದೆ ಕಷ್ಟವನ್ನು ಪರಿಹರಿಸಿಕೊಳ್ಳಲು ದುಡ್ಡು ಬೇಕೇ ಬೇಕು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಕೆಲವರು ಆಟವನ್ನು ಗೆಲ್ಲಲು ಬಂದಿರ್ತಾರೆ ಇನ್ನೂ ಕೆಲವರು ಹಣಕ್ಕಾಗಿ ಹೋಗುವುದುಂಟು ಬಿಗ್ ಬಾಸ್ ಗೆದ್ದವರಿಗೆ ಹಣದ ಜೊತೆ ಟ್ರೋಫಿ ಕೂಡ ಸಿಗುತ್ತದೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ಗೆ 60 ಲಕ್ಷ ರೂಪಾಯಿ ಹಣ ಸಿಕ್ಕಿದೆ ರೂಪೇಶ್ ಶೆಟ್ಟಿ ಅವರು ಈ ಹಿಂದೆ ಟ್ರೋಫಿ ಮುಖ್ಯ ಎಂದು ಹೇಳಿದ್ದರು ಇದೀಗ ಸುದೀಪ್ ಅವರು ಹಣದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ನಾನು ನಾಳೆ 50 ಲಕ್ಷ ರೂಪಾಯಿ ದುಡಿಯಬಹುದು ಆದರೆ ಟ್ರೋಫಿ ನನಗೆ ಸಿಗಲ್ಲ ಈ ಟ್ರೋಫಿಯನ್ನು ಗೆದ್ದರೆ ವಿಜೇತ ಎಂಬ ಪಟ್ಟ ಇರುತ್ತದೆ ಅದು ಎಂದಿಗೂ ಕೂಡ ಮಾಸೋದಿಲ್ಲ ಹಣ ತುಂಬಾ ಮುಖ್ಯ ಎನ್ನುವುದನ್ನು ನಾನು ಒಪ್ಪುತ್ತೇನೆ ನಾವು ಸಿನಿಮಾ ಮಾಡಿ ಇಷ್ಟೆಲ್ಲ ಹಣ ನೋಡಿದರೂ ಎಲ್ಲವೂ ನಮಗೆ ಸಿಗೋದಿಲ್ಲ ಆಗ ಸುದೀಪ್ ಅವರು ನಿಮಗೆ ಬಿಗ್ ಬಾಸ್ ಟ್ರೋಫಿ ಸಿಗುತ್ತದೆ ಆದರೆ ಯಾರೋ ಬಂದು ಕಷ್ಟ ಎಂದರೆ 50 ಲಕ್ಷ ಕೊಡ್ತೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ರೂಪೇಶ್ ಶೆಟ್ಟಿ ಅವರು ಕಷ್ಟಕ್ಕೆ ಸಹಾಯ ಮಾಡುವ ಮನಸ್ಸಿಲ್ಲ ಎಂದಿದ್ದಾರೆ ಆಗ ದೀಪಿಕಾ ದಾಸ್ ಅವರು ಟ್ರೋಫಿಯನ್ನು ನನಗೆ ಕೊಡಿ 10 ಲಕ್ಷ ಕೊಡ್ತೀನಿ ಎಂದಿದ್ದಾರೆ ಒಟ್ಟಿನಲ್ಲಿ ಅವರೆಲ್ಲರೂ ಕೂಡ ಹಣದ ಬಗ್ಗೆ ನಿರೀಕ್ಷೆ ಇಟ್ಟುಕೊಂಡಿದ್ದರು ಸದ್ಯ ಇದೀಗ ರೂಪೇಶ್ ಶೆಟ್ಟಿ ಅವರಿಗೆ ಹಣದ ಜೊತೆ ಟ್ರೋಫಿಯೂ ಸಿಕ್ಕಿದೆ ಹಣವನ್ನು ಒಳ್ಳೆಯ ಕೆಲಸಕ್ಕೆ ಬಳಸುತ್ತೇನೆಂದು ವೇದಿಕೆ ಮೇಲೆ ಮಾತನಾಡಿದ್ದಾರೆ ಇನ್ನು ಬಿಗ್ ಬಾಸ್ ಕಾರ್ಯಕ್ರಮ ಗೆದ್ದ ರೂಪೇಶ್ ಶೆಟ್ಟಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ